ಬಿಗ್ ಬಾಸ್ ಸೀಸನ್ 10 ನ ಸ್ಪರ್ಧಿ ಹಳ್ಳಿಕಾರ್ ಒಡೆಯ ಅಂತ ಕರೆಸ್ಕೊಳ್ತಾ ಇದ್ದಂತ ವರ್ತೂರ್ ಸಂತೋಷ್ ಮೇಲೆ ಮತ್ತೊಂದು ದೊಡ್ಡ ಆರೋಪ ಕೇಳಬರ್ತಾ ಇದೆ। ಈಗ ಸಂತೋಷ್ ಅವರ ಸೋದರ ಮಾವ ಸತೀಶ್ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ। ಸತೀಶ್ ಅವರೇ ನಮಸ್ತೆ। ಸರ್ ನಮಸ್ತೆ ಸರ್। ನಮಸ್ತೆ ಸರ್। ಈಗ ವರ್ತೂರ್ ಸಂತೋಷ್ ಅವರ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರ ಮಾವ ಸೋಮನಾಥ್ ಅವರು ಬಹಳಷ್ಟು ಮಾತಾಡಿದ್ರು ನ್ಯೂಸ್ ಫಸ್ಟ್ ಜೊತೆ ಆರೋಪಗಳು ಮಾಡಿದ್ದಾರೆ ನಿಮ್ಮ ಗಮನಕ್ಕೆ ಇದೆ ಅಂತಕೊಳ್ಳತೀನಿ। सतीश टीवी नोडक सर फोन अस्टे ना कर्कोद्ल कर्कोद नम बाम होंगे कर्तवने बाम मन के दस इट बंदी अंदट बंद मेले गेट आचे हम या सोमनाथ अंद्र क गेट आचे हो ना नो सर सुमार ना ऐन गा सर ड्रैवर्स आग्ली ना इमुत अस्टे इवर इवे इवर बंद हल्दी मतडस सर ए बाप मगुआते हे नोड़ अंत हाँ कर्क हाद्रल मगन मने मुंचे सरी इतना सर इत सर कर्क सरी ओके सरी समस्या आगे सर इवर हम नम अड़े हि बाम दस बंदी अंतर कर्दवे कर्दा मन आच नम गेट आचे मावे अल सर ऐन कारण इन मनस्ताप आगे जल इल सर कारण इशे जल ऐन कारण इशे धर्मस्थल मुंजनाथ आने सत्यवा सत्यवाद होंगे कर्दवे सुरना बाबा बम दस इट बंद सरी गेट आचे हम अलीवर्गू एर कुटुंब मध्य कलह गंडी मध्य जगवा सर ऐन सर अल्दे हे सर मत ते आ रीति मत साध्य आरोप सर आरोप नूर मेले गा ಈತನ್ ಬ್ಯಾಕ್ ಗ್ರೌಂಡ್ ಏ ಸರಿ ಇಲ್ಲ ನಮಗೆ ಗೊತ್ತಿಲ್ಲದೆ ಮದುವೆ ಮಾಡಿ ಕೊಟ್ಬಿಟ್ವಿ ಮದುವೆ ಆಗಿ ಮೂರೇ ದಿನಕ್ಕೆ ಡಿವೋರ್ಸ್ ಮಾತಾಡಿದ್ರು ಅವರ ತಾಯಿ ಅಂತ ಆರೋಪ ಮಾಡಿದ್ದಾರೆ ಅವರು ಸರ್ 100% ಇಲ್ಲ ಸರ್ ಅದು ಯಾರು ಸರ್ ಮೂರು ದಿನಕ್ಕೆ ಡಿವೋರ್ಸ್ ಮಾತಾಡ್ತಾರೆ ಇವರೇ ಒಪ್ಪಿ ಎಲ್ಲ ಮಾಡಿ ಯಾರು ಮಾತಾಡ್ತಾರೆ ಯಾರು ಮಾತಾಡಲಿಲ್ಲ ಸರ್ ಓಕೆ ಇದು ನಾವು ಒಂದು ದೊಡ್ಡ ಕುಟುಂಬ ದೊಡ್ಡ ಕುಟುಂಬದಲ್ಲಿ ಹೇಳ್ತಾ ಇದ್ದೀರಿ ನಾವು ಹೆಣ್ಣು ಹೆಣ್ಣಿತ್ತಿದ್ದೀರಿ ನಾವು ಕೊಟ್ಟಿದ್ದೀರಿ ತಕೊಂಡಿದ್ದೀರಿ ಯಾವತ್ತು ನಾವು ಇದು ಮಾತಾಡಿಲ್ಲ ಹಾಗೆ ಈಗ ಸಂತೋಷ್ ಅವರ ಪತ್ನಿನ ಬಹಳ ಕ್ರೂರವಾಗಿ ನಡೆಸಿಕೊಳ್ತಾ ಇದ್ರು ಅವರ ಮೇಲೆ ಕೈ ಮಾಡ್ತಾ ಇದ್ರು ಅಂತೆಲ್ಲ ಹೇಳ್ತಾರೆ ತಂದೆ ಹೆಂಗಿ ಸರ್ ಇವರೇ ಕಳಿಸಿದ್ದು ಇವರೇ ಕರ್ಕೊಂಡು ಹೋಗಿದ್ದು ಕರ್ಕೊಂಡು ಹೋಗಿ ಡೆಲಿವರಿ ಕರ್ಕೊಂಡು ಹೋಗಿ ಇವಾಗ ಆಯ್ತು ಸರ್ ಇವಾಗ ಡೆಲಿವರಿ ಕರ್ಕೊಂಡು ಬಂದ್ಮೇಲೆ ಒಂದು ಮಾತು ಮುಗಿದ ಮೇಲೆ ಹೇಳಬೇಕು ತಾನೇ ಅಲ್ಲ ಮಗಳನ್ನ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ಆಗದೆ ಮನಸಿಗೆ ಹಿಂಸೆ ಆಗಿ ನಾವು ವಾಪಸ್ ಕರ್ಕೊಂಡು ಹೋದ್ವಿ ದೊಡ್ಡವರ ಜೊತೆ ಮಾತಾಡಿ ಅಂತ ಹೇಳಿದ್ರು ಸೋಮನಾಥ್ ಅವರು ಇಲ್ಲ 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 ಸರ್ ಅದು ಸುಳ್ಳು ಸರ್ ಸುಳ್ಳು ಸರ್ ಅದು ಈಗ ಅಲ್ಲಲ್ಲ ಈಗ ಒಂದು ನಿಮಿಷ ಸತೀಶ್ ಅವರೇ ಅವರ ಮಗಳದ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಂದೆ ಸುಳ್ಳು ಹೇಳಿ ಅವರು ಪಡ್ಕೊಳ್ಳಬೇಕಾಗಿರೋದು ಏನು ಅಂತ ಮಗಳ ಜೀವನ ಸರಿ ಮಾಡಬೇಕು ಅನ್ನೋದು ಇರುತ್ತಲ್ವಾ ಸರ್ ಹೌದು ಸರ್ ಜೀವನ ಪರಿಮ ಇದು ಮಾಡಬೇಕಂದ್ರೆ ಅವರು ಬಂದು ಯಾವತ್ತಾನ ಅಲಿ ಹತ್ರ ಮಾತಾಡೋರ ಕೇಳು ಗೇಟಿಂದ ಆಚೆ ಹೋಗುವಂತ ಯಾರನ್ನ ಇವಾಗ ಒಂದು ಅಳಿನ ಯಾರನ್ನ ಗೇಟಿಂದ ಆಚೆ ಹೋಗುವಂತಾರ ಸರ್ ಅಲ್ಲೇ ಪ್ರಶ್ನೆ ಈಗ ಏಕಾಏಕಿ ಯಾರಾದರೂ ಆ ತರ ಯಾಕೆ ವರ್ಷೆ ಬದಲಾಯಿಸುತ್ತಾರೆ ಅಂತ ಸತೀಶ್ ಅವರೇ ಏನಾದರೂ ಒಂದು ಕಾರಣ ಇರಬೇಕಲ್ಲ ಆದ್ರೂ ನಾವಿರಲಿಲ್ಲ ಸರ್ ಆ ಟೈಮ್ ಅಲ್ಲಿ ನಮ್ಮ ಹಳ್ಳಿಕ ಸಂತೋಷ ಇದ್ದಿದ್ದು ನಾವಿರಲಿಲ್ಲ ಸರ್ ಅವನೊಬ್ಬನೇ ಹೋಗಿದ್ದ ಅಲ್ಲ ಬಟ್ ನೀವೆಲ್ಲ ದೊಡ್ಡವರು ಕುಟುಂಬಸ್ಥರು ಕೂತ್ ಮಾತಾಡ್ತಿರ್ತೀರ ಅಲ್ವಾ ಏನು ಮಾತಾಡಲಿಲ್ಲ ಸರ್ ಅವರು ಬಂದೇ ಇಲ್ಲ ಓಕೆ ಅವರು ದೊಡ್ಡ ಕುಟುಂಬನತ್ರ ನಮ್ಮ ದೊಡ್ಡ ಕುಟುಂಬ ಬಂದು ಅವರು ಸೋಮನಾಥ್ ಅವರು ಬಂದು ಮಾತಾಡೇ ಇಲ್ಲ ಸರ್ ಇವತ್ತು ಅಲ್ಲ ಅವರು ಹೇಳಿದ್ರಲ್ಲ ಮತ್ತೆ ಇಡಿ ಕುಟುಂಬದ ಜೊತೆ ನಾನು ಮಾತಾಡದೆ ಪೊಲೀಸ್ ಕಂಪ್ಲೇಂಟ್ ಅಲ್ಲ ಏನು ಕೊಡೋದು ಬೇಡ ನಿಮ್ಮ ಮಗಳನ್ನ ಸ್ವಲ್ಪ ದಿನ ನೀವು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಅದೊಂದು ಕಾರಣಕ್ಕೆ ನಾನು ಪೊಲೀಸ್ ಸ್ಟೇಷನ್ ಮೆಟ್ಟಲೆ ಇರಲಿಲ್ಲ ಅಂತ ಹೇಳಿದ್ರು ಅವರು ಇಲ್ಲ ಸರ್ ಎರಿಗೆ ಕರ್ಕೊಂಡು ಹೋಗಿದ್ದು ಎರಿಗೆ ಕರ್ಕೊಂಡು ಹೋಗಿದ್ದು ಓಕೆ ಹಾಗಿದ್ರೆ ಈಗ ಸಂತೋಷ್ ಅವರ ಪತ್ನಿ ಮೇಲೆ ಹಲ್ಲೆ ಮಾಡೇ ಇಲ್ಲ ಸರ್ ಏನು ಇಲ್ಲ ಸರ್ ಚೆನ್ನಾಗಿ ಹೋಗಿದ್ದು ಅವರು ಚೆನ್ನಾಗಿ ಹೋದ್ರು ಮತ್ತೆ ಸಂತೋಷ್ ಡ್ರಗ್ ವ್ಯಸನಿ ಆಗಿದ್ರು ಅಂತ ಹೇಳ್ತಾರೆ ಅವರು ಅದಲ್ಲ ಸುಳ್ಳು ಸರ್ ಡ್ರಗ್ ವ್ಯಸನಿ ಆಗಿದ್ರು ಬಿಗ್ ಬಾಸ್ ಕೇನ್ ಕೋಗೋರು ಅಲ್ಲ ಅವರಿಗೆ ಅದಾದ್ಮೇಲೆ ಚಿಕಿತ್ಸೆ ಕೊಡಿಸಿ ಅದಕ್ಕೆ ನಾನಾ ರೀತಿ ಅವಾಂತರಗಳಾಯಿತು ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ಹಂಗಿದ್ರೆ ಈ ಸುಖ ಸುಮ್ಮನೆ ಯಾಕೆ ಇಷ್ಟೆಲ್ಲ ಆರೋಪ ಮಾಡ್ತಾರೆ ಅನ್ಸುತ್ತೆ ನಿಮಗೆ ಸತೀಶ್ ಅವರೇ ಸರ್ ಇವಾಗ ಇವರು ಇವಾಗ ಸೋಮನಾಥ್ ಅವರು ಹೆಣ್ಣು ಕೊಟ್ಟವರೇ ಅಳಿ ಅಳಿ ಬಂದು ಮಾತಾಡಿಸಬಹುದಾಗಿತ್ತಲ್ಲ ಬರಬಹುದಾಗಿತ್ತಲ್ಲ ಇವಾಗ ಏನು ಗೊತ್ತಾ ಸರ್ ಇದು ಬಂದಿರೋದು
ಹೇಳಿ. ಮನೆ ಮನೆಗೆ ಹೋದವಾಗ ಅವ್ರ ಹೆಂಗಸರನ್ನ ಬಾಮಯ್ಯನೊಂದು ಐದು ದಿವಸ ಇದ್ಬಿಟ್ಟು ನಮ್ಮನ್ನ ನಮ್ಮ ಮನೆಗೆ ಬರೀ ಅಂತ ಕರೆದವಾಗ ನಾನು ಗೇಟ್ನಿಂದ ಆಚೆ ಹೋಗುವಂತ ಯಾಕೆ ಏನು ಏನು ಕೇಳಿದ್ರು ಅದು ಅದು ಅದ್ಯಾಕೆ ಹೇಳಿಲ್ಲ ಕರೀಲ ಅಂತ ಹೇಳಿ ಅಳಿನು ಅವ್ರ ಅಳಿಯ ಹೋಗಿ ಕರೀಲ ಅಂತ. ಈಗ ಅವ್ರ ಮಗಳನ್ನ ಮನೆ ಕರ್ಕೊಂಡು ಹೋದ್ಮೇಲೆ ನಿಮ್ ಎರಡು ಕುಟುಂಬದ ಮಧ್ಯೆ ಸಂಪರ್ಕನೇ ಇಲ್ಲ ಹಂಗಿದ್ರೆ ಸರ್ ಫಸ್ಟ್ ಇದು ಡೆಲಿವರಿಗೆ ಅಂತ ಕರ್ಕೊಂಡು ಹೋಗಿ ಆತ್ನ ಒಂದು ಐದು ದಿವಸ ಬಿಟ್ಬಿಟ್ಟು ಹೋಗವನಿ. ಸರಿ, ಐದು ದಿವಸ ಬಿಟ್ಟು ಹೋದ್ಮೇಲೆ ಆಮೇಲೆ ಯಾರು ನಮ್ಮ ಅವರಳಿಯ ಅವರಳಿಯ ಹೋದ್ಮೇಲೆ ಬಾಮ್ಮ ಮನೆಗೆ ಒಂದು ಐದು ದಿವಸ ಇರಿಯ ಅಂತ ಕರ್ದವನೆ ಅವ್ರ ಹೆಂಗಸರ್ನ. ಆಯ್ತು ನಾನು ಬರ್ತೀನಿ ಅಂತ ಹೇಳಿದ್ರೆ ಅವ್ರ ಅಪ್ಪ ಬಂದ್ಬಿಟ್ಟು ನನ್ನ ಗೇಟಿಂದ ಆಚೆ ಹೋಗು ಅಂತ ಹೇಳಿದ್ರು. ಅದು ಅದೇಳಿ ಅದೇಳ ಹೇಳಕ್ ಇದಿಲ್ಲ ಸರ್ ಬಾಯಿ. ಅಲ್ಲಲ್ಲ, ಆ ಹೆಣ್ಮಗು ಆದ್ರೂ ಯಾಕೆ ಸುಳ್ಳು ಹೇಳ್ಬೇಕು ಸರ್ ಹಂಗಿದ್ರೆ? ಈಗ ಅವ್ರ ತಂದೆ ಹೇಳ್ತಾರೆ, ಸರಿ ಸಂತೋಷ್ ಅವ್ರ ಪತ್ನಿ ಯಾಕೆ ಹೇಳ್ಬೇಕು ಇದನ್ನೆಲ್ಲ ಹಂಗಿದ್ರೆ? ಅವ್ರ ತಂದೆ ಬಳಿ ಆತರ ಯಾಕೆ ಹೇಳ್ಕೊಳ್ಬೇಕು ಹಾಗಿದ್ರೆ? ಅದೇನೋ ಗೊತ್ತಿಲ್ಲ ಸರ್. ಇವಾಗ ನೀವು ಬಂದು ಇವಾಗ ಒಬ್ಬರನ್ನ ವಿಚಾರಿಸ್ಬೇಡ್ರಿ, ಎಲ್ಲಾರನ್ನು ವಿಚಾರಿಸಿ ಬಂದ. ಹೌದು, ಅದಕ್ಕೆ ನಿಮ್ಮನ್ನು ಕೂಡ ಮಾತಾಡಿಸ್ತಾ ಇರೋದು. ಈಗ ಸೋಮನಾಥ್ ಅವ್ರ ಒಬ್ಬರನ್ನೇ ಮಾತಾಡಿಸಿ ಸುಮ್ಮನಾಗ್ಲಿಲ್ಲ ನಾವು. ಹೌದೌದು ಸರ್. ಈಗ ಅವ್ರು ಆರೋಪ ಮಾಡಿದ್ದಾರೆ, ನೀವೇನ್ ಹೇಳ್ತೀರಾ ಅಂತಾನೆ ನಿಮ್ಮನ್ನ ಕೇಳ್ತಾರೆ. 35 ಲಕ್ಷ ಜನ ಓಟ್ ಹಾಕ್ಬೇಕಂದ್ರೆ ಒಳ್ಳೆತನ ನೋಡಿ ಹಾಕಿರೋದು ಹಳ್ಳಿಕಾರ ಅಂತ ಹೇಳ್ತಾರ? ಎಲ್ಲ ಸುಳ್ಳು ಅಂತ ಹೇಳ್ತಾರೆ, ಹಂತ ಹಂತದಲ್ಲೂ ಸುಳ್ಳು, ಬಾಯಿ ಬಿಟ್ಟರೆ ಸುಳ್ಳು. ಹಳ್ಳಿಕಾರ ಅಂದ್ರಲ್ಲ ಸರ್, ಹಳ್ಳಿಕಾರ ಅಂದ್ರಲ್ಲ, ಅವ್ನ ಮನೆ ಹತ್ರ ಬಂದು ನೋಡಿ ನೀವು, ಎಷ್ಟು ಲಕ್ಷ ರೂಪಾಯಿ ಎತ್ತಿಗೆ ಕಟ್ಟವನೆ, ಸಂತೆಗಳು ಹೋಗಿ ವ್ಯಾಪಾರ ಮಾಡ್ದವನಲ್ಲ ಸರ್ ಅವನು, ಸಂತೆ ಹೋಗಿ ವ್ಯಾಪಾರ ಮಾಡ್ದವನಲ್ಲ ಅವನು, ನಮ್ಮ ಸಂತೋಷ್ ಅದು ತಕೊಂಡ್ಬಂದು ಯಾರನ್ನ ಇಲ್ಲಿ ಗಣೇಶನ ಪೂಜೆ ಮಾಡುವಾಗ ಮೆರವಣಿಗೆ ಹೋಗೋದು ಫ್ರೀಯಾಗಿ ಹೋಗ್ತಾನೆ ಸರ್, ಫ್ರೀಯಾಗಿ ಹೋಗೋದು, ಫ್ರೀಯಾಗಿ ಹೋಗಿ ಪೂಜೆ ಮಾಡ್ಕೊಂಡು. ಅದೇ ಮುಳುಬಾಗ್ಲಲ್ಲಿ ಕೇಳಿ ಸರ್, ಮುಳುಬಾಗ್ಲಲ್ಲಿ ಬ್ರೋಕರ್ ಜಮೀನು ಇಸ್ಕೊಟ್ಟಿದ್ದು, ಇವರೆಲ್ಲ ಇಸ್ಕೊಟ್ಟಿದ್ದು ಬ್ರೋಕರ್ ಇಸ್ಕೊಟ್ಟಿದ್ದು ಜಮೀನು. ಓಕೆ, ಬಟ್ ಈಗ ಅವರು ಕೃಷಿ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಹೇಳ್ಕೊಂಡಿರೋದು ಮತ್ತೆ ಮದುವೆ ಮುಂಚೆಯಿಂದ ಹೇಳ್ಕೊಂಡಿರೋದು ಎಲ್ಲ ಸುಳ್ಳೆ ಅಂತ ಹೇಳ್ತಾರೆ. ಅಂದ್ರೆ ನಾನು ಕರ್ಗ ಹೋರ್ತೀನಿ ಅಂತೆಲ್ಲ ಹೇಳ್ಕೊಂಡಿದ್ರು, ಅದಕ್ಕೆ ನಾವು ಒಳ್ಳೆ ಹುಡುಗ ಅಂತ ಹೇಳಿ ಹಿಂದೆ ಮುಂದೆ ವಿಚಾರಿಸ್ತಾ ಯೋಚನೆ ಮಾಡದೆ ಹೆಣ್ಣು ಕೊಟ್ಬಿಟ್ವಿ ಅಂತಂದ್ರು ಸರ್. ಏನು ಏನು ನಮ್ಮ ನಮ್ಮ ಸಂತೋಷ್ ಕಡೆಯಿಂದ ಏನು ಒಂಚೂರು ತಪ್ಪಿಲ್ಲ ಸರ್, ಹೇಳ್ತಾ ಇದ್ದೀನಿ, ಏನು ತಪ್ಪಿಲ್ಲ, ಏನು ಇದಿಲ್ಲ. ಬೇಕಾದ್ರೆ ಹಳ್ಳಿಕಾರ ರೈತನ ತರನೇ ಅವನು ಹೋಗಿ ಎಲ್ಲ ಮಾಡಿರೋದು. ಯಾರ ಹತ್ರ ಒಂದ್ ರೂಪಾಯಿ ಇಸ್ಕೊಂಡ್ ಸರ್ ಈತನೇ ಕಳ್ಕೊಂಡವನೇ. ಅಲ್ಲ ಆಗ್ಲಿ, ಬಟ್ ಹಂಗಿದ್ರೆ ಅವ್ರ ಸಂಸಾರದಲ್ಲಿ ಬಿರುಕು ಯಾಕೆ ಬಂತು ನಿಮ್ ಪ್ರಕಾರ? ನೀವು ಸೋದರ ಮಾವ ಆಗಿ ನಿಮಗೆ ಗೊತ್ತಿಲ್ವಾ? ಸಂಸಾರದಲ್ಲಿ ಸರ್ ಕರ್ಕೊಂಡು ಹೋಗ ಅಷ್ಟೇ ಸರ್, ಕರ್ಕೊಂಡು ಹೋಗಿದ್ದ ಅಷ್ಟೇ. ಇವನ್ ಒಬ್ನೇ ಹೋಗಿದ್ದು ಅವ್ರ ಮನೆಗೆ, ನಮ್ಮ ನೆಂಟರು ಕರ್ಕೊಂಡ್ ಬರ್ತೀನಿ ಅಂತ ಹೋದ. ಸರಿ, ಅದಾದ್ಮೇಲೆ ಅವ್ರು ಗೇಟಿಂದ ಹೊರಗೆ ಹೋಗು ಅಂದ್ರು, ಅಲ್ಲಿಗೆ ಮುಗೀತು ಸಂಬಂಧ. ಅಷ್ಟೇ ಅಷ್ಟೇ ಸರ್. ಇಷ್ಟ ಆಗಿತ್ತು. ಈಗ ಮತ್ತೆ ಅದಾದ್ಮೇಲೆ ನೀವು ಎರಡು ಕುಟುಂಬದವರು ಮಾತಾಡಿಲ್ಲ? ಯಾರು ಮಾತಾಡಿಲ್ಲ. ಅದು ಕಾನೂನಾತ್ಮಕವಾಗಿ ಅದು ಒಂದು ಡಿವೋರ್ಸ್ ಅನ್ನೋದು ಆಗಿಲ್ಲ? ಇಲ್ಲ ಇಲ್ಲ ಸರ್, ಇಲ್ಲ. ಮತ್ತೆ ಇವಾಗ ಬಂದು ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ ಹೇಳ್ತೀರಾ? ಹೌದು ಸರ್. ಮದುವೆ ಮಾಡ್ಕೊಂಡು ಒಂದ್ ವರ್ಷ ಎರಡು ವರ್ಷದಲ್ಲಿ ಹಿಂಗೆಲ್ಲ ಯಾಕೆ ಮಾಡ್ಬೇಕು ಹೆಣ್ಣಿನ ಕಡೆಯವರು? ಸರ್ ಎಲ್ಲಿರ್ಕ ಕೇಳಿ ಸರ್, ನೀವು ಫೋನ್ ಮಾಡಿದ್ರ, ಮಗು ಆದ್ಮೇಲೆ ಫೋನ್ ಮಾಡಿದ್ರ ಕೇಳಿ. ಅಲ್ಲ, ಅವ್ರು ಹೇಳಿದ್ರಲ್ಲ, ಕೇಳಿದ್ದಕ್ಕೆ ಅವ್ರು ಆರೋಪ ಮಾಡಿದ್ರು ನನ್ನ ಮಗಳನ್ನು ಹೊಡೆದು ಬಡದು ಮಾಡ್ತಾ ಇದ್ರು. ಆಯ್ತು ಸರ್, ಹೊಡೆದು ಬಡದು ಮಾಡ್ತಾ ಇದ್ರು ನನ್ನ ಮಗಳನ್ನ, ಬಹಳ ಹಿಂಸೆ ಕೊಡ್ತಾ ಇದ್ರು. ಏನಿಲ್ಲ ಸರ್, ನೋಡೋದಕ್ಕಾಗದೆ ನಾನು ವಾಪಸ್ ಕರ್ಕೊಂಬಂದೆ. ಅದು ಯಾರಿಗೂ ಹೇಳದೆ ಕೇಳದೆ ಏನ್ ಕರ್ಕೊಂಬಂದಿಲ್ಲ, ದೊಡ್ಡವ್ರನ್ನೆಲ್ಲ ಕೂರ್ಸಿ ಮಾತಾಡ್ಸೆ ಕರ್ಕೊಂಬಂದೆ. ಆಲ್ರೈಟ್, ಅವ್ರ ಸೋದರ ಮಾವ ಸತೀಶ್ ಅವ್ರು ಮಾತಾಡ್ತಾ ಇದ್ರು. ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಅವ್ರು ಹೇಳೋದು ಕಳಿಸ್ಕೊಟ್ವಿ ಮನೆಗೆ, ಅದಾದ್ಮೇಲೆ ಅವ್ರ ವರ್ಸನೆ ಬದಲಾಗೋಯ್ತು, ಹೋಗಿ ಕರೆಯೋದಕ್ಕೆ ಹೋದಾಗ ಕೆಟ್ಟದಾಗಿ ನಡೆಸ್ಕೊಂಡ್ರು, ಆ ಕಾರಣಕ್ಕೆ ಎರಡು ಕುಟುಂಬಗಳ ನಡುವೆ ಅಂತರ ಸೃಷ್ಟಿಯಾಯಿತು. ಅದು ಈಗ ಈ ಹಂತಕ್ಕೆ ಬಂದು ನಿಂತಿದೆ. ಈಗ ವರ್ತೂರ್ ಸಂತೋಷ್ ಬೆಳೀತಾ ಇರೋ ರೀತಿ ನೋಡಿ, ಅಥವಾ ಬಿಗ್ ಬಾಸ್ನಲ್ಲಿ ಅವ್ರಿಗೆ ಸಿಗ್ತಾ ಇರೋ ಜನರ ಪ್ರೀತಿ ನೋಡಿ, ಅದನ್ನು ಕೆಡಿಸ್ಬೇಕು ಅಂತ ಈ ರೀತಿ ಹುನ್ನಾರ ಮಾಡ್ತಾ ಇದ್ದಾರೆ ಅನ್ನೋದು. ಸಂತೋಷ ಸೋದರ ಮಾವ, ಅವ್ರ ಸೋದರತ್ತೆ ಕೂಡ ಮಾತಾಡಿದ್ರು, ಅವರ ಇಡೀ ಕುಟುಂಬದ ವಾದ ಅದಾಗಿರೋದು. ಮದುವೆ ಆಗಿರೋದು ಹೌದು, ಅದನ್ನು ಯಾರೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಮತ್ತು ಸಂತೋಷ್ ಅದನ್ನೆಲ್ಲೂ ಮುಚ್ಚಿಟ್ಟಿಲ್ಲ ಅಂತ ಹೇಳ್ತಾರೆ, ಅಥವಾ ಇನ್ನೊಂದು ಮದುವೆ ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ತಾರೆ. ಬಟ್ ಅದು ಎವಿಡೆಂಟ್ ಆಗಿದೆ. ಬುಲೆಟ್ ರಕ್ಷಕ್ ಕೂಡ ಇದೇ ನಮ್ಮ ನ್ಯೂಸ್ ಫಸ್ಟ್ ಸಂದರ್ಶನದಲ್ಲೂ ಕೂಡ ಹೊರಗೆ ಬಂದಮೇಲೆ ಅವ್ರ ಎಂಗೇಜ್ಮೆಂಟ್ ಆಗಬೇಕಾಗಿರೋ ಸಿದ್ಧತೆಗೆ ಸಂಬಂಧಪಟ್ಟಂಗೆ ಅವ್ರ ಬಳಿ ಏನು ಮಾತಾಡ್ಕೊಂಡಿದ್ರಲ್ಲ ರಕ್ಷಕ್ ಮತ್ತು ಸಂತೋಷ್, ಆ ವಿಚಾರಗಳನ್ನು ಸ್ವತಃ ರಕ್ಷಕ್ ನ್ಯೂಸ್ ಫಸ್ಟ್ನ ಸಂದರ್ಶನ ಒಂದರಲ್ಲಿ ಮಾತಾಡ್ತಾ ಹೇಳಿದ್ದಾರೆ. ಅದನ್ನು ಡಿನೆ ಮಾಡೋದಕ್ಕಾಗಲ್ಲ, ಯಾಕಂದರೆ ಅದೆಲ್ಲವೂ ಸಾಕ್ಷಿ ಇದೆ, ಇಡೀ ರಾಜ್ಯದ ಜನ ನೋಡಿದ್ದಾರೆ. ಬಟ್ ಸ್ಟಿಲ್ ಎರಡು ಕುಟುಂಬದವರ ಕಡೆಯಿಂದ ಈಗ ಆರೋಪ ಪ್ರತ್ಯಾರೋಪಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಒಂದು ಕಡೆ ಸಂತೋಷ್ ಅವರ ಮಾವ ಸೋಮನಾಥ್ ಮಾತಾಡ್ತಾ ಹೇಳ್ತಾ ಇದ್ದದ್ದು, ಸಂತೋಷ ಇಡೀ ವ್ಯಕ್ತಿತ್ವದ ಬಗ್ಗೆನೇ ಅವರು ಆರೋಪ ಮಾಡ್ತಾ ಇದ್ದಾರೆ. ಆತ ಮಾತೆತ್ತಿದ್ರೆ ಹೇಳೋದೆಲ್ಲ ಸುಳ್ಳು, ಇದುವರೆಗೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಾಗಲಿ ಬಿಗ್ ಬಾಸ್ನಲ್ಲಿ ಹೇಳ್ಕೊಳ್ತಿರೋದು ಅಷ್ಟು ಸುಳ್ಳು.
ಆತ ಏನು ತೋರಿಸ್ಕೋತಾನೆ ಆ ವ್ಯಕ್ತಿ ಹಾಗಿಲ್ಲ ಅನ್ನೋದು ಅವರ ಆರೋಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.